ಹಾಯ್, ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಸಹ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಪ್ರಿಯಾ ಪ್ರಪಂಚ ಯೂಟ್ಯೂಬ್ ಚಾನೆಲ್. ಎಸ್ ವೀಕ್ಷಕರೇ, ಇವತ್ತಿನ ದಿನ ನಾನು ಹಲ್ಲು ತುಂಬಾ ಕೆಲಸ ಕೊಡ್ತಾಯಿತ್ತು, ಅಂದರೆ ಒಂಥರ ಅದು ಉಳ್ಕಲ್ಲೂ ಆಗಿಲ್ಲ, ಹಲ್ಲು ಪೇಯ್ನೂ ಆಗ್ತಾ ಪೇಯ್ನ್ ಬರುತ್ತೆ. ಅಂದರೆ ಪೇಯ್ನ್ ಅಂದರೆ ಒಂಥರ ಜುಮ್ ಜುಮ್ ಅನ್ನತ್ತೆ, ಅಲ್ಲೂ ಯಾವುದೇ ಥರ ತೊಂದರೆ ಇಲ್ಲ. ಬಟ್ ಏನಾಗ್ತಿದೆ ಹಲ್ಲಲ್ಲಿ ಅಂತ ತೋರಿಸೋಣ ಅಂತ ಹೋದಾಗ ಲಾಸ್ಟಲ್ಲಿ ದೌಡೆ ಹಲ್ಲು ಬಂತು. ಒಂದು 2-3 ಇಯರ್ಸ್ ಬ್ಯಾಕು ಆ ಹಲ್ಲಿಗೆ ಸ್ಪೇಸ್ನ ಸಾಕಾಗ್ತಾ ಇಲ್ಲವಂತೆ. ಏನೇ ಟ್ರೀಟ್ಮೆಂಟ್ ಕೊಡ್ಸಕ್ಕೆ ಹೋದ್ರೂ ಎಲ್ಲೇ ತೋರಿಸಿದ್ರು ಹಲ್ಲು ಕಿತ್ತಾಕಬೇಕು ಅಂತಾರೆ. ಮೇಲ್ಗಡೆ ಹಲ್ಲು ಆಗಿರೋದ್ರಿಂದ ಕೀಳಿಸ್ಕೊಳ್ಳೋಕ್ಕೆ ಸ್ವಲ್ಪ ಭಯ. ಯಾರು ನೋಡಿದ್ರು ಮೇಲ್ಗಡೆ ಹಲ್ಲು ಕೀಳೋದು ಬೇಡ, ಇರೋ ಅಷ್ಟು ದಿನ ಇರಲಿ, ಪೇಯ್ನ್ ಅನುಭವಿಸಿ, ಯಾಕಂದರೆ ಅದು ಬ್ರೈನ್ಗೆ ಟಚ್ಅಪ್ ಆಗಿರುತ್ತೆ. ಕೆಳಗಡೆ ಅಂದರೆ ಕೀಳಿಸ್ಬಿಡಿ, ಮೇಲ್ಗಡೆ ಅಂದರೆ ಕೀಳ್ಸಕ್ಕೆ ಹೋಗಬೇಡಿ, ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಆದ ಕಾರಣ ಎಲ್ಲೇ ಹೋದರೂ ಅದು ಏನೂ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ, ಏನೋ ಫಿಲ್ಲಿಂಗ್ ಮಾಡೋಕ್ಕಾಗಲ್ಲ, ಸೈಡ್ಗೆ ಬಂದಿದೆ ಹಲ್ಲು, ಸ್ಪೇಸ್ ಸಾಕಾಗ್ತಾ ಇಲ್ಲ, ಕಿತ್ತು ಬಿಡಿ ಅಂತ ಹೇಳ್ತಾರೆ ಡಾಕ್ಟರ್ಸು. ಲಾಸ್ಟ್ ಫೈನಲಾಗಿ ಈ ಹಾಸ್ಪಿಟಲಲ್ಲಿ ತೋರಿಸಿ ಮುಂದಕ್ಕೆ ಡಿಸೈಡ್ ಮಾಡೋಣ ಅಂತ ಬಂದೆ. ನಾನು ಬಂದಿರುವ ಹಾಸ್ಪಿಟಲ್ ನೇಮ್ ಬಂದುಬಿಟ್ಟು KLE ಹಾಸ್ಪಿಟಲ್ ಅಂತ, ಗೊರಗುಂಟೆಪಲ್ಯ ಸಿಗ್ನಲಲ್ಲಿದೆ, ಗೌರ್ಮೆಂಟ್ ಹಾಸ್ಪಿಟಲಿಗೆ ಬಂದೆ. ಗೌರ್ಮೆಂಟ್ ಹಾಸ್ಪಿಟಲ್ಲು ಈ ನಡುವೆ ತುಂಬ ಜನನೇ ಹೋಗ್ತಾ ಇಲ್ಲ. ನಾನು ಹೋಗಿದ್ದು ಗೌರ್ಮೆಂಟ್ ಹಾಸ್ಪಿಟಲ್ಗೆ, ನೋಡ್ತಾ ಇದ್ರೆ ಎಷ್ಟೊಂದು ಕ್ಲೀನ್ ಆ್ಯಂಡ್ ನೀಟಾಗಿದೆ, ಹೈಜೀನ್ ಆಗಿದೆ, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಅಂತಲೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಲ್ಲೇ ಸ್ಕ್ಯಾನಿಂಗ್ ಮಾಡಿದ್ರು, ಎಕ್ಸ್ರೇ ಮಾಡಿದ್ರು, ಒಂಥರ ಎಲ್ಲ ಚೆಕ್ ಮಾಡಿದ್ರು. ಅಲ್ಲೆಲ್ಲ ನೋಡ್ತಾ ಇದ್ರೆ ಒಳಗಡೆ ಎಲ್ಲ ಯಾವ ಥರ ಎಲ್ಲ ಅಲ್ಲಿನ ಹಾಸ್ಪಿಟ್ಲ್ ಒಳಗಡೆ ಎಲ್ಲ ಸಿಸ್ಟಮ್ ಹೇಳಿದ್ದಾರೆ. ಇಲ್ಲಿಗೆ ನಂದು ಹಲ್ಲು ಕೀಳೋದು ಪೊಸಿಷನ್ ಇಲ್ಲಿತ್ತು. ಸೊ ಅದಕ್ಕೆ ಈ ಸ್ಟೆಪ್ಗೆ ಕರೆಸಿದ್ರು. ನಾನು ಅಂದೆ ಇಲ್ಲ ಯಜಮಾನ್ರಿಲ್ಲ ಮನೆಯಲ್ಲಿ, ಯಜಮಾನ್ರಿಗೆ ಹೇಳಿಬಿಟ್ಟು ಇನ್ನೊಂದ್ಸರಿ ನೆಕ್ಸ್ಟ್ ಬರ್ತೀನಿ, ನೆಕ್ಸ್ಟ್ ಅಪಾಯಿಂಟ್ಮೆಂಟ್ ಕೊಡಿ ಅಂತ ಇಸ್ಕೊಂಡು ಬಂದಿದ್ದೀನಿ. ನೆಕ್ಸ್ಟ್ ಡೇ ಮತ್ತೆ ಹಸ್ಬೆಂಡ್ ಜೊತೆ ಹೋಗಬೇಕು. ಹೋದಾಗ ಮತ್ತೆ ಇನ್ನೆಲ್ಲ ಅಲ್ಲಿ ರೆಸ್ಪಾನ್ಸ್ ಮಾಡ್ತಾರಂದರೆ ಏನಾದರೂ ಫಿಲ್ಲಿಂಗ್ ಮಾಡೋದಿದೆಯಾ, ಇಲ್ಲ ಕ್ಲೀನಿಂಗ್ ಮಾಡಿದ್ರೆ ಏನಾದರೂ ಬೇರೆ ಆಪ್ಷನ್ಸ್ ಏನಾದರೂ ಇದೆಯಾ ಕೇಳ್ತೀನಿ ಅಂದರು ಯಜಮಾನರು. ಸೊ ಆದ ಕಾರಣ ನಾನು ಅಪಾಯಿಂಟ್ಮೆಂಟ್ ಇಸ್ಕೊಂಡು ವಾಪಸ್ ಬಂದೆ. ನಾನಿಲ್ಲೇ KLE ಹಾಸ್ಪಿಟಲಲ್ಲಿ ನೋಡ್ತಾ ಇದ್ದೀರಾ, ನನಗಿವಾಗ ಸ್ಕ್ಯಾನಿಂಗಿಗೆ ಕರೆದಿದ್ದಾರೆ. ಅಲ್ಲಿಂದ ಫುಲ್ ಮೌತ್ ಫುಲ್ ಸ್ಕ್ಯಾನ್ ಮಾಡ್ತೀವಿ ಅಂತ ಹೇಳಿದ್ರು. ಸ್ಕ್ಯಾನ್ ಮಾಡಿ ರಿಪೋರ್ಟು ಕೊಟ್ಟರು. ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಅಲ್ಲೇ. ಅದಕ್ಕೆ ನನಗೆ 300 ರುಪೀಸ್ ಏನೋ ಪೇ ಮಾಡೋಕ್ಕೆ ಹೇಳಿದ್ರು. ನಾವು ಅದೇ ಸ್ಕ್ಯಾನಿಂಗ್ ನಾವು ಹೊರಗಡೆ ಮಾಡಿಸ್ತೀವಿ ಅಂದರೆ ನಮಗೇನಿಲ್ಲ ಅಂದರು 2000 ರುಪೀಸ್ ಹಾಗೆ ಆಗತ್ತೆ. ಅದೇ ಸ್ಕ್ಯಾನಿಂಗೆ ಗೌರ್ಮೆಂಟ್ಗೂ ಪ್ರೈವೇಟ್ಗೂ ಡಿಫ್ರೆನ್ಸ್ ಅಂದರೆ ಅಮೌಂಟ್ ಒಂದೇ ಫ್ರೆಂಡ್ಸ್. ಗೌರ್ಮೆಂಟಲ್ಲಿ ಇನ್ನೂ ಚೆನ್ನಾಗಿ ಓದಿರೋರೆಲ್ಲ ಇರ್ತಾರೆ, ಪ್ರೈವೇಟಲ್ಲಿ ಕಾಂಜಿ ಪಿಂಜಿ ಅಂತಲೂ ಹೇಳ್ಬೋದು. ನಾನು ಈ ನಡುವೆ ಆದಷ್ಟು ಗೌರ್ಮೆಂಟ್ ಹಾಸ್ಪಿಟಲ್ಸ್ನೇ ಯುಟಿಲೈಸ್ ಮಾಡ್ಕೊತಾ ಇದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಅಲ್ಲಿಂದ ತೋರಿಸ್ಕೊಂಡು ಊರಿಗೆ ತುಂಬ ದಿನವೇ ಆಗಿತ್ತು, ಊರಿಗೆ ಹೋಗಿ ಬರೋಣ ಅಂದ್ಬಿಟ್ಟು ಜರ್ನಿ ಮಾಡ್ಕೊತಾ ಹೋಗ್ತಾ ಇದ್ದೀವಿ ನಾನು ಯಜಮಾನರು. ಹಾಗೆ ಈ ಸುಂದರವಾಗಿರುವಂತಹ ವಾತಾವರಣ ನನ್ನ ವೀಕ್ಷಕರು ನೋಡಿ ಕಣ್ಣು ತುಂಬಿಸ್ಕೊಳ್ಳಿ ಅಂತ ಈ ಹಸಿರು ಗಿಡ ಮರ ಎಲ್ಲ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಬಂದರೆ ನಮ್ಮ ಫ್ರೆಂಡ್ ಮಗಳು ಪುಣ್ಯಮ್ಮ ಆಟ ಆಡ್ತಾ ಇದ್ದಾಳೆ. ಎಸ್, ನೈಟ್ ಜರ್ನಿ, ನಾನು ಯಜಮಾನರು ಊರಿಗೆ ಹೋಗ್ತಾ ಇದ್ದೀವಿ. ಎಸ್, ಆನ್ ದ ವೇ ಊರಿಗೆ ಹೋಗ್ಬೇಕಾದ್ರೇ ಒಂದು ನಮ್ಮ ಫ್ರೆಂಡದು ಮದುವೆ ಇತ್ತು, ಆ ಮದುವೆನ ಮುಗಿಸ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಏನು ತಾ ಮುಂದು ನಾ ಮುಂದು ಅಂತ ಹೋಗ್ತಾ ಇರ್ತಾರೆ ಫ್ರೆಂಡ್ಸ್. ಯಾ ಹೈವೇ ಆದ್ರೂ ಒಂಥರ ರೇಸ್ ಆಗಿಬಿಟ್ಟಿದೆ, ಪ್ರಾಣದ ಮೇಲೆ ಭಯ ಬಿಟ್ಟು. ಎಷ್ಟು ಸ್ಪೀಡ್ ಗೊತ್ತಾ, ಒಂಚೂರು ಹಾರನ್ ನೋಡಿದ್ರೂ ಕಿವಿ ಕೇಳಿಸಲ್ಲ, ಅಷ್ಟೊಂದು ಫಾಸ್ಟಾಗಿ ಹೋಗ್ತಾ ಇರ್ತಾರೆ. ಎಸ್, ನಾವು ಹೋಗ್ತಾ ಇರುವ ರೂಟ್ ಬಂದುಬಿಟ್ಟು ದೇವ್ನಲ್ಲಿ ರೂಟು, ಏರೋಪ್ಲೇನ್ ಎಲ್ಲ ನೋಡ್ತಾ ಇದ್ದೀರ. ನಾವು ದೇವ್ನಹಳ್ಳಿ ಮೇಲೆ ಹಾಗೆ ವಿಜಯಪುರ, ಹೊಸಕೋಟೆ, ಸಾರಿ ಹೆಚ್ ಕ್ರಾಸ್, ಚಿಂತಾಮಣಿ ಈ ಥರ ರೀಚ್ ಆಗ್ತೀವಿ. ಇದು ಟ್ರಾಫಿಕ್ಕು ಇರಲ್ಲ ಅಂದ್ಬಿಟ್ಟು ಈ ಕಡೆ ಬರ್ತೀವಿ. ಇಲ್ಲೂ ಅದೇ ರೋಡ್ ಚೆನ್ನಾಗಿದೆ ಅಲ್ವಾ, ಫುಲ್ ಎವಿ ಸ್ಪೀಡಾಗಿ ಹೋಗ್ತಾರೆ. ಆದಷ್ಟು ನಿಧಾನವಾಗಿ ಪ್ರಯಾಣ ಮಾಡಿ ಅಂತ ಹೇಳೋಕ್ಕೂ ಇಷ್ಟಪಡ್ತೀನಿ. ಮನೆಯಲ್ಲಿ ನಿಮಗೋಸ್ಕರ ನಿಮ್ಮ ಕುಟುಂಬ, ನಿಮ್ಮ ತಂದೆ ತಾಯಿ, ಮಕ್ಕಳು ಎಲ್ಲ ಕಾಯ್ತಾ ಇರ್ತಾರೆ ಅನ್ನೋದನ್ನು ಗಮನದಲ್ಲಿಟ್ಟು ವಾಹನನ ಡ್ರೈವ್ ಮಾಡಿ ಅಂತ ಹೇಳ್ತೀನಿ. ಎಷ್ಟು ಫಾಸ್ಟ್ ಗೊತ್ತಾ ಫ್ರೆಂಡ್ಸ್, ನಿಜವಾಗ್ಲೂ ನನಗಂತೂ ಭಯ ಆಗುತ್ತೆ. ಈಗಿನ ಕಾಲದ ಹುಡುಗರಂತೂ ಎಷ್ಟು ಫಾಸ್ಟಾಗಿ ಹೋಗ್ತಾರೆ ಅಂದರೆ ಅಷ್ಟು ಫಾಸ್ಟಾಗಿ ಹೋಗ್ತಾರೆ. ಏನು ಮಾಡೋದು ಹೇಳಿದ್ರೆ ಕೇಳಿಸ್ಕೊಳ್ಳಲ್ಲ. ನಾನು ಯಾವಾಗೂ
ನೆನೆಸ್ಕೊಳ್ಳೋದು, ದೇವರೇ ಮನೆಯಲ್ಲಿ ಒಂದು ಫ್ಯಾಮಿಲಿ ಇದೆಯಪ್ಪ, ಅವ್ರಿಗಾಗಿ ನಿಧಾನವಾಗಿ ಓಡ್ರೋ, ನಿಧಾನವಾಗಿ ಬೈಕ್ನ ರೈಡ್ ಮಾಡ್ರೋ ಅಂತ ಹೇಳ್ತಾನೆ ಇರ್ತೀನಿ. ಯಾವುದು ಈಗಿನ ಕಾಲದಲ್ಲಿ ನಾವು ಹೇಳಿದ್ದು ಏನು ಕೇಳಿಸ್ಕೊತಾವೆ, ಯಾವುದು ತಲೆಗತ್ತಲ್ಲ, ಏನು ಮಾಡೋಣ. ಇಲ್ಲಿ ನಾನು ಯಜಮಾನ್ರಿಬ್ರು ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮಗಂತೂ ಭಯಾನೇ ಆಯ್ತು, ಎಷ್ಟು ಸೈಡ್ಗೆ ಹೇಳ್ಕೊಂಡ್ರು ಮುಂದಕ್ಕೆ ಬರ್ತಾನೆ ಇದ್ದಾನೆ. ನೈಟ್ ಜರ್ನಿ ಬೇರೆ ಅಲ್ವಾ. ಅಯ್ಯೋ ಏನಪ್ಪ ಕರ್ಮ ಗುರು, ಇದು ಏನು ನಮ್ಮ ಪಾಡಿಗೆ ನಾವು ದಾರಿಯಲ್ಲಿ ಹೋಗ್ತಾಯಿದ್ರು ಮುಂದೆಗಡೆ ಬರ್ತಾರಲ್ಲ, ಇನ್ನೂ ಎಷ್ಟು ಸೈಡ್ಗೆ ಹೇಳ್ಕೊಳ್ಳೋದು. ನಾನು ಹೇಳ್ತಾ ಇದ್ದೀನಿ ಸೈಡ್ಗೆ ಹೇಳ್ಕೊಳ್ರಿ, ಸೈಡ್ಗೆ ಹೇಳ್ಕೊಳ್ರಿ ಅಂತ. ಲೇ ನಾನು ಕರೆಕ್ಟಾಗೆ ಓಡಿಸ್ತಾ ಇದ್ದೀನಿ, ಅವನು ಬಂದಿದ್ದು ಏನು ಮಾಡೋಣ, ನೀನು ಕಾರ್ ಕಲಿ ಗೊತ್ತಾಗುತ್ತೆ ಅಂತ ನಮ್ಮ ಯಜಮಾನ್ರು ರೇಗಿಸ್ತಾ ಇರ್ತಾರೆ. ಅದಕ್ಕೆ ನಾನು ಕಲಿಯಲ್ಲ ಅಂತ ಅವ್ರನ್ನ ಟಾಂಗ್ ಕೊಡ್ತಾ ಇದ್ದೀನಿ. ಏನು ಗೊತ್ತಾ, ಬೈಕ್ ಕಲ್ತ್ಕೊ ಬೈಕ್ ಕಲ್ತ್ಕೊಂಡ್ರು ಬೈಕ್ ಕಲ್ತ್ಬಿಟ್ಟೆ, ಕಾರ್ ಕಲಿಯೋಕ್ಕೆ ಯಾಕೋ ನನಗೆ ಒಂಥರ ಇನ್ನು ಇಂಟ್ರೆಸ್ಟ್ ಬರ್ತಾ ಇಲ್ಲ. ಓಡಿಸ್ತೀನಿ ಬಟ್ ಫುಲ್ಲು ಕಂಫರ್ಟ್ ಫೀಲಿಂಗ್ ಇನ್ನೂ ಬರ್ತಾ ಇಲ್ಲ. ಅದಕ್ಕೆ ಟ್ರೈ ಮಾಡಬೇಕು, ನನಗೂ ಒಂದೊಂದು ಸರಿ ಅನಿಸುತ್ತೆ ಕಲಿವ. ಈ ನೇಚರ್ ನೋಡಿ ಒಂಥರ ಎಷ್ಟು ಅದ್ಭುತವಾಗಿದೆ, ರೋಡ್ಗೆಲ್ಲ ಚಪ್ಪರ ಥರ. ಇದೆಲ್ಲಿ ಗೊತ್ತಾ, ದೇವನಹಳ್ಳಿ ಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ದರೆ ಸುಮಾರು ಒಂದು 2-3 ಕಿಲೋಮೀಟ್ರ್ ಇದೇ ಥರ ಇದೆ ಫ್ರೆಂಡ್ಸ್. ಚಪ್ಪರ ಹಾಕ್ದಂಗೆ ಎಷ್ಟು ಚೆನ್ನಾಗಿದೆ ಗೊತ್ತಾ, ಒಂಥರ ತುಂಬ ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಂತಲೂ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತೆ ರೋಡ್ಗೆ. ಒಳ್ಳೆ ಚಪ್ಪರ ಹಾಕ್ದಂಗೆ ನೋಡಿ, ಆ ಕಡೆ ಈ ಕಡೆ ಮರಗಳೆಲ್ಲ ಜಾಯಿನ್ ಆಗಿ ಎಷ್ಟು ಅದ್ಭುತವಾಗಿದೆ ಅಲ್ಲ ಈ ನೇಚರ್ ನೋಡೋಕ್ಕೆ. ತುಂಬಾ ಇಷ್ಟ ಆಗುತ್ತೆ. ನಾನು ಇಲ್ಲಿಗೆ ಹೋದಾಗೆಲ್ಲ ಒಂಥರ ಎಷ್ಟು ನಿದ್ದೆ ಮಾಡಿದ್ರು ಈ ರೋಡಿಗೆ ಬಂದರೆ ನಮ್ಮ ಯಜಮಾನ್ರು ಎಬ್ಬಿಸ್ತಾ ಇರ್ತಾರೆ, ಎದ್ದೇಳು ನೋಡು ನಿನ್ನ ಫೇವ್ರೇಟ್ ಪ್ಲೇಸ್ ಬಂತು ಅಂತ. ಅದೊಂಥರ ಚೆಂದ ನನಗೆ ನೋಡೋದಕ್ಕೆಲ್ಲ ಆ ಮರಗಳೆಲ್ಲ. ಎಸ್, ಫೈನಲಿ ನಾವು ಊರಿಗೆ ರೀಚ್ ಆದ್ವಿ. ಊರಿಗೆ ರೀಚ್ ಆಗಿದ ತಕ್ಷಣ ಗೊತ್ತಲ್ವ ನಿಮಗೆ, ನಾನು ಟೊಮೊಟೊ ಮನೆ ಹತ್ರ ಏನೆಲ್ಲ ತೋಟ ಬೆಳೆದಿರ್ತಾರೋ ಆ ಕಡೆ ಹೋಗ್ತೀನಿ ಅಂತ. ಬನ್ನಿ ವಾಯ್ಸ್ ನೋಡೋಣ ಕೊಟ್ಟಿದ್ದೀನ ಅಂತ. ಎಸ್, ಫೈನಲಿ ಊರಿಗೆ ರೀಚ್ ಆದ್ವಿ. ನಾವು ನನ್ನ ಮಗಳನ್ನ ಊರಲ್ಲೇ ಬಿಟ್ಟಿದ್ವಲ್ಲ, ನನಗೆ ನೋಡಬೇಕು ನೋಡಬೇಕು ಅನ್ನಿಸ್ತಾ ಇತ್ತು. ಅದಕ್ಕೆ ಯಜಮಾನ್ರನ್ನ ಕೇಳಿದ್ದಕ್ಕೆ ಆಯಿತು ಬಾ ಅಮ್ಮ ಹೋಗೋಣ ಕರ್ಕೊಂಡು ಬರೋಣ. ನಾವು ಹೋಗಿದ್ರೆ ಅವಳು ನಾವು ಫೋನ್ ಮಾಡ್ತಾಯಿದ್ರೆ ಮಾತಾಡಲ್ಲ ಫ್ರೆಂಡ್ಸ್, ಬರ್ತೀಯೇನಮ್ಮ ಅಂದರೆ ಬರಲ್ಲ ಅಂತಾರೆ. ನಾವೇನಾದರೂ ಊರಿಗೆ ಹೋಗಿದ ತಕ್ಷಣ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸೂ ನಿಲ್ಲಲ್ಲ, ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ, ಎಲ್ಲೂ ಬಿಟ್ಟೋಗ್ಬಿಡ್ತಾರೋ ಅಂತ ನಮ್ಮ ಜೊತೆನೇ ಇರ್ತಾಳೆ. ಎಸ್, ಅವಳ ಜೊತೆ ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹಾಗೆ ರಾ ವಾಯ್ಸ್ ಬಿಡ್ತೀನಿ ನೋಡ್ತಾ ಇರಿ. ಗುಂಡಿಯೇ ಜೋಕಾಲಿ ಕಟ್ಟಿದ್ದಾರೆ ಯಾರು, ಏನಕ್ಕೆ ಅಲ್ಲ ಆಟ ಆಡ್ತಾ ಇದ್ದ? ನೀನೇ ಒಬ್ಳು ಆಟ ಆಡ್ತಿದ್ದ ಮಗಳು? ಅಣ್ಣ ಕೊಡ್ತಿದ್ದ ಅಣ್ಣನಿಗೆ ಇಲ್ವಂತೆ, ಕೊಡ್ತಿರ್ಲಿಲ್ವಂತೆ. ಎಸ್ ಫ್ರೆಂಡ್ಸ್, ಹಿಂಗೆ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಅಲ್ಲಿ ಟ್ಯಾಕ್ಟ್ರ್ ಬೇರೆ ಉಳ್ಮೆ ಮಾಡ್ತಾ ಇತ್ತು, ಸೌಂಡ್ ಬರ್ತಾ ಇರೋದ್ರಿಂದ ಮತ್ತೆ ವಾಯ್ಸ್ನ ಶುರು ಮಾಡಿಕೊಂಡೆ. ಎಸ್, ನೋಡ್ತಾ ಇದ್ದೀರಾ ಟೊಮೊಟೊ ಎಲ್ಲ ಯಾವ ಥರ ಇದೆ ಅಂತ. ನೈಟಲ್ಲಿ ಜಿಂಕೆ ಬರುತ್ತೆ, ಆ ಜಿಂಕೆ ಎಲ್ಲ ಓಡಾಡಿರೋದಕ್ಕೆ ಪೇಪರ್ ಎಲ್ಲ ಹರ್ಕೊಂಡ್ಬಿಟ್ಟಿದೆ. ಇಲ್ಲಿ ಜೋಕಾಲಿ ಕಟ್ಟಿಸ್ಬಿಟ್ಟಿದ್ದಾರೆ ಅಪ್ಪ, ಅಲ್ಲೇ ನನ್ನ ಮಗನೂ ಮತ್ತು ಮಗಳು ಇಬ್ಬರೂ ಆಟ ಆಡ್ಕೊತಾ ಇದ್ರು. ಅವ್ರು ಏನೆಲ್ಲ ಹೆಂಗೆಲ್ಲ ಆಟ ಆಡಿದ್ದಾರೆ ಅಂತ ನಾವು ಹೋಗೋಷ್ಟಲ್ಲಿ ತೋರಿಸ್ತಾ ಇದ್ರು. ನಾವೆಲ್ಲ ಹಿಂಗೆಲ್ಲ ಆಟ ಆಡಿ ದಬ್ ದಬ್ ಅಂತ ಬೀಳ್ತಾ ಇದ್ವಿ ಅಂತ ಎಲ್ಲ ಹೇಳಿ. ಅಲ್ಲಿ ನೀವು ನೋಡ್ತಾ ಇರ್ಬೋದು ಸ್ಪ್ರಿಂಕ್ಲರ್ ಎಲ್ಲ ಹಾಕಿರೋದಕ್ಕೆ ಏನು ಸಣ್ಣ ಮಕ್ಕಳನ್ನೆಲ್ಲ ಇಳ್ಬಿಟ್ಟಿದ್ದೀರಾ, ಏನು ಹುಳ ಹುಟ್ರ ಏನೋ ಬರಲ್ಲ ಅಂತ. ಎಷ್ಟು ಧೈರ್ಯ ಅಂತ, ನಮ್ಮ ತೋಟದ ಹತ್ರ ಇದುವರೆಗೂ ಸುಮಾರು ನಾನು ಹುಟ್ಟಿ ಬೆಳೆದು 25-26 ವರ್ಷ ಆಗಿದೆ, ನಾವೆಲ್ಲ ಇದೇ ಥರ ಬೆಳೆದವರು, ನಮ್ಗೆ ಯಾವುದೇ ಥರ ಭಯ ಆಗ್ತಾ ಇರಲಿಲ್ಲ. ನಾವು ಅದಕ್ಕೂ ಭಯ ಇರುತ್ತಲ್ಲ, ಹುಳ ಹುಟ್ಟಕ್ಕೂ ಭಯ ಇರುತ್ತೆ, ನಾವು ಅದಕ್ಕೆ ಏನಾದರೂ ತೊಂದರೆ ಕೊಟ್ಟರೆ ಮಾತ್ರ ಅವು ನಮಗೆ ತೊಂದರೆ ಕೊಡುತ್ತೆ, ಇಲ್ವಾದಲ್ಲಿ ಅವು ಏನೂ ತೊಂದರೆ ಕೊಡಲ್ಲ ವೀಕ್ಷಕರೇ. ಎಸ್, ಇಲ್ಲಿ ಮಾವಿನ ಮರಕ್ಕೆ ಜೋಕಾಲಿ ಕಟ್ಟಿದ್ದಾರೆ. ಮಗ, ಮಮ್ಮಿ ನಾನು ಹಿಂಗೆಲ್ಲ ಆಟ ಆಡ್ತಿದ್ದೆ, ಅಮ್ಮನ ಸ್ಲಿಪ್ಪರ್ ಹಾಕ್ಕೊಂಡು ಆಟ ಆಡ್ತಿದ್ದೇನೆ. ಮಗ ಆದಮೇಲೆ ಮಗಳು, ಮಮ್ಮಿ ನಾನು ಈ ಥರ ಆಟ ಆಡ್ತಿದ್ದೆ, ನಾನು ಇಲ್ಲೇ ಪಚೋಂತಿದ್ದೆ, ನಾನು ಇಲ್ಲೇ ಆಟ ಆಡ್ಕೊಂಡಿರ್ತಿದ್ದೆ ಮಮ್ಮಿ, ಅಪ್ಪ ಅಮ್ಮ ಕೆಲಸ ಮಾಡ್ತಿರ್ಬೇಕಾದ್ರೆ ಅಂತೆಲ್ಲ ಹೇಳ್ತಾ ಇದ್ಲು. ಯಾರ ಮಗಳು ಹತ್ತಿಸ್ತಾ ಇದ್ದಿದ್ದೆ ಅಂದರೆ ನಾನೇ ಹತ್ಕೊಂಡ್ಬಿಟ್ಟು ನಾನೇ ಈ ಥರ ತುಕ್ಕೊತಿದ್ದೆ, ನನಗೆ ನಿದ್ದೆ ಬಂದರೆ ಇದರಲ್ಲೇ ಪಚೋಂಡ್ಬಿಡ್ತಾ ಇದ್ದೆ. ಅಣ್ಣ ಇರ್ತಿದ್ನಲ್ಲ, ಅಣ್ಣ ನಾನೇ ಇಬ್ಬರು ಆಟ ಆಡ್ತಾ ಇದ್ವಿ. ಅವಳು ಇವಾಗ ಮುಟ್ಟಂಗಿಲ್ಲ ಫ್ರೆಂಡ್ಸ್, ನಾವು ಹೋಗಿದ್ದೀವಲ್ಲ, ಅಣ್ಣ ಅವನಿಗೆ ಬೇಕಿಲ್ಲ ಇವಾಗ, ಮಮ್ಮಿ ಪಪ್ಪ ಬಂದಿದ್ದಾರೆ, ನನಗೆ ಇವಾಗ ನೋಡಿ ಅಳ್ತಾಳೆ, ನಮ್ಮನ್ನು ನೋಡಿದ್ರೆ
ಅಳು ಶುರು ಮಾಡ್ತಾಳೆ. ನಮ್ಮಪ್ಪ ಅದೇ ಹೇಳ್ತಾ ಇದ್ರು, ನೀವಿದ್ರೇನೆ ಅಮ್ಮ ಅವ್ರ ಕಿತಾಪತಿ ಮಾಡ್ಕೊಳ್ಳೋದು, ನೀವಿಲ್ಲ ಅಂದರೆ ಅವ್ರಿಗೆ ಆರಾಮಾಗಿ ಇಬ್ಬರೇನೆ ಆಟ ಆಡ್ಕೊತ ಇರ್ತಾರೆ. ಎಷ್ಟೇ ಆಗಲಿ ಮಕ್ಕಳಲ್ವಾ, ತಂದೆ ತಾಯಿ ಹತ್ರನೇ ಒಂಥರ, ಬೇರೆ ಹತ್ರನೇ ಒಂಥರ, ಅಜ್ಜಿ ತಾತ ಹತ್ರನೂ ಪರವಾಗಿಲ್ಲ, ಕಂಫರ್ಟ್ ಫೀಲ್ ಇರುತ್ತೆ. ಬಟ್ ಆದರೂ ಪಪ್ಪನ ಹತ್ರ ಮಮ್ಮಿ ಹತ್ರ ಇರೋ ಫೀಲಿಂಗು ಅಜ್ಜಿ ತಾತನ ಹತ್ರ ಇರಲ್ಲ. ನಮಗಿಂತ ಸ್ವಲ್ಪ ಒಂದು ಹೆಚ್ಚು ಮಟ್ಟಿಗೆ ಇರ್ಬೋದು ಅವ್ರ ಹತ್ರ ಲವ್ ಎಲ್ಲ ಕೇರಿಂಗು. ಬಟ್ ಆದರೂ ನಾವು ಅಷ್ಟೇ ನಮ್ಮ ತಂದೆ ತಾಯಿ ಹತ್ರ ಕಂಫರ್ಟ್ ಫೀಲ್ ಇರ್ತೀವಿ, ಬಟ್ ನಮ್ಮನ್ನು ಎಷ್ಟೇ ಸಾಕಿ ಸಲಹಿದ್ರು ಬೇರೆಯವ್ರ ಹತ್ರ ಸ್ವಲ್ಪ ಹಿಂಜರಿತೀವಲ್ವ. ಆದರೆ ಅದೇ ಜೋಕಾಲಿ ಪಕ್ಕದಲ್ಲಿ ದಾಳಿಂಬೆ ಗಿಡ ಹಾಕಿದ್ರು, ಗಿಡ ತುಂಬ ಕಾಯೆಲ್ಲ ಬಿಟ್ಟಿದ್ವು. ದೊಡ್ಡ ಸ್ವಲ್ಪ ದೊಡ್ಡ ದೊಡ್ಡದಾಗಿರೋ ಕಾಯಿನೂ ನಾನು ಕಿತ್ಕೊಂಡೆ ಮಕ್ಕಳಿಗೆ ತಿನ್ನೋಕ್ಕೆ, ಇನ್ನೇನು ಹಣ್ಣು ಆಗ್ತವೆ ಅಂದ್ಬಿಟ್ಟು. ಮನೆಯಲ್ಲಿ ನನ್ನ ಅಳಿಮಯ್ಯ ಇದ್ದಾನೆ, ಅವನಿಗೂ ಆಗತ್ತೆ ಅಂದ್ಬಿಟ್ಟು ಎಲ್ಲ ಕಿತ್ಕೊಂಡೆ. ನೋಡ್ತಾ ಇದ್ದೀರಾ ಪ್ಯಾರೆಟ್ ಎಲ್ಲ ತಿಂದಾಕಿರೋದೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ. ಊರಿನ ಜನರ ಹಾಗೆ ಫ್ರೆಂಡ್ಸ್, ನಮ್ಮ ಮನೆಯಲ್ಲಂತೂ ಏನು ಒಂದು ಕಾಯಿ ಕಿತ್ಕೊಂಡು ತಿನ್ನೋಣ. ತೋಟಕ್ಕೆ ಹೋದರೆ ಅವ್ರು ಯಾವುದೇ ಥರದ ಹಣ್ಣು ತಗೊಳ್ಳೋಷ್ಟೇ ಇರಲ್ಲ. ದಾಳಿಂಬೆ ಇದೆ, ಮಾವಿದೆ, ಸಪೋಟ ಇದೆ, ತೆಂಗಿದೆ, ಗೇರ್ ಬೀಜ ಅಂದರೆ ಕ್ಯಾಶು ಇದೆ, ಜಾಮೂನ್ ಇದೆ, ಈ ಥರ ಎಲ್ಲ ಹಣ್ಣೆಲ್ಲ ಸಿಗುತ್ತೆ. ಬಟ್ ಆದರೂ ಪಪ್ಪಾಯ ಸಿಗುತ್ತೆ, ಕಡಲೆ ಬೀಜ ಕಡಲೆಕಾಯಿ ಸಿಗುತ್ತೆ. ಎಲ್ಲ ಹಣ್ಣು ಸಿಗ್ತಾ ಇದ್ರು ಕಣ್ಮುಂದೆ ಇದ್ರು ಕಿತ್ತಿ ತಿನ್ನೋದಕ್ಕೆ ಆಗಲ್ಲ. ಅವರು ಅಯ್ಯೋ ಬೆಂಗಳೂರಲ್ಲಿ ನಾವು 10 ರೂಪಾಯಿ ಕಟ್ಟು ಅಂತ ನುಗ್ಗೆ ಸೊಪ್ಪು ತಗೊತೀವಿ, ಮರ ತುಂಬ ಇದೆ ಫ್ರೆಂಡ್ಸ್ ನುಗ್ಗೆ ಸೊಪ್ಪು. ಅಯ್ಯೋ ಹೋಗಮ್ಮ ಆ ನುಗ್ಗೆಕಾಯಿ ಒಂದು ತಿಂದರೆ ನಮ್ಗೆ ಹೀಟು, ಬಿಸಿಲಲ್ಲಿ ಓಡಾಡ್ತೀವಲ್ಲ ಉಷ್ಣ ಜಾಸ್ತಿ ಆಗತ್ತೆ. ಆ ಕಾಯಿನೇ ತಿನ್ನೋರಿಲ್ಲ, ಆ ನುಗ್ಗೆ ಸೊಪ್ಪನ್ನ ತಿನ್ನಿ. ನೀವು ಬೆಂಗಳೂರಲ್ಲೋ ಗತ್ಕೆಟ್ಟು ಹೋಗಿದ್ದೀರಾ, ತಿಂತಾ ಇರಿ ಸಿಕ್ಕಿ ಸೊಪ್ಪೆಲ್ಲ ಹಾಳು ಮೂಳೆಲ್ಲ ತಿಂತಾ ಇರಿ ಅಂತ ನಮ್ಮಪ್ಪ ಬೈತಾ ಇರ್ತಾರೆ. ಅಪ್ಪೋ ಎಷ್ಟು ಗೊತ್ತಾ ನಿನಗೆ ಈ ನುಗ್ಗೆ ಸೊಪ್ಪು ಎಷ್ಟು ಕಾಸ್ಟ್ಲಿ ಗೊತ್ತಾ ಅಂತ ನಾನು ಹೇಳ್ತಾ ಇದ್ರೆ, ಅಯ್ಯ ತಿನ್ನಮ್ಮ ಕಿತ್ಕೊಮ್ಮ ಮರ ತುಂಬ ಐತೆ, ಕಿತ್ಕೊಂಡು ಹೋಗವಾ, ಕಿತ್ಕೊಂಡು ಕಿತ್ಕೊಂಡು ತಿನ್ನು. ನಾವು ಬಿಸಿಲಲ್ಲಿ ಓಡಾಡ್ತೀವಲ್ಲ, ನಮಗೆ ಉಷ್ಣ ಜಾಸ್ತಿ ಶೀತ ಜಾಸ್ತಿ ಅಂತ ಹೇಳ್ತಾ ಇರ್ತಾರೆ. ಎಸ್, ಮತ್ತೆ ನಾವು ರಿಟರ್ನ್ ಬ್ಯಾಕ್ ಟು ಬೆಂಗಳೂರು. ಮಗನಿಗೆ ಒಂದು ಸರ್ಪ್ರೈಸ್ ಆಗಿ ಈ ಥರ ಒಂದು ಗೋಳಿ ಆಟ ನಾವು ಸಣ್ಣ ಮಕ್ಕಳಲ್ಲೆಲ್ಲ ಆಟ ಆಡ್ತಿದ್ವಿ. ನಿಮಗೆಲ್ಲ ನೆನಪಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಯಾರೆಲ್ಲ ಈ ಗೋಳಿ ಆಟ ಆಡಿದ್ದೀರಾ ಅಂತ. ತಂದ್ಕೊಟ್ಟಿದ್ದೆ ಅವನಿಗೆ ಕ್ಯೂರಿಯಾಸಿಟಿ, ಮಮ್ಮಿ ಏನೋ ತಂದಿಟ್ಟೈತೆ ಅದನ್ನ ಹೆಂಗೆ ಆಡೋದು ಅಂತ ಎಲ್ಲ ಆಟ ಆಡ್ತಾ ಇದ್ದಾನೆ. ಅವನು ಆಟ ಆಡಿದ್ಮೇಲೆ ನಾನು ಆಟ ಆಡಿದೆ. ಫೈನಲಾಗಿ ಈ ಥರ ಎಲ್ಲ ಒನ್ ಬೈ ಒನ್ ಆಟ ಆಡಿ ಆಟ ಆಡಿ ಎಮ್ ಟಿ ಮಾಡಬೇಕು, ಆವಾಗೇ ನಾವು ವಿನ್ ಆದಂಗೆ. ನೋಡೋಣ ಎಷ್ಟೆಲ್ಲ ಆಟ ಆಡ್ತಾ ಇದ್ದಾನೆ, ಎಷ್ಟು ಉಳಿಸ್ತಾನೆ ಅಂತ. ಫಸ್ಟ್ ಟೈಮ್ ಅಲ್ವಾ ಅವನಿಗೆ, ಅವನು ಇನ್ನೂ ಕ್ಯೂರಿಯಾಸಿಟಿ. ಹೊಸದೇನಾದರೂ ಕೊಡಿಸಿದ್ರೆ ಮಕ್ಕಳಿಗೆ ಇನ್ನೂರಿಂದ ಬೇರೆ ಬರ್ತಾ ಇದ್ದಾರೆ ಮಕ್ಕಳು, ಮಮ್ಮಿ ಏನು ಕೊಡಿಸಿಲ್ಲ ಅಂತ ಫೀಲ್ ಆಗ್ತಾರಲ್ವ. ಈಗಿನ ಕಾಲದ ಮಕ್ಕಳು ಕೇಳಲ್ಲ ಅಂದ್ರೂ ಫೀಲಿಂಗ್ ಇರುತ್ತೆ. ಸೊ ಆದ ಕಾರಣ ಅವ್ರು ಬರೋಷ್ಟರಲ್ಲಿ ಒಂದು ಸರ್ಪ್ರೈಸ್ ಗಿಫ್ಟ್ ಇರಲಿ ಇಬ್ರಿಗೂ ಅಂತ ಒಬ್ಬರು ಮಗನಿಗೆ ಈ ಗೋಳಿ ಆಡೋದು ಕೊಡಿಸಿದ್ದೆ. ಮಗಳಿಗೆ ನಾಯಿ ಬೇಕು ನಾಯಿ ಬೇಕು, ಅವಳಿಗೆ ಪ್ರಾಣಿಗಳಂದರೆ ತುಂಬಾ ಆಸೆ, ಅದಕ್ಕೆ ಅವಳಿಗೆ ನಾಯಿನ ಕೊಡಿಸಿದ್ದೆ. ಫೈನಲಿ ನನ್ನ ಮಗಂದು ಗೋಲಿ ಆಟ ಮುಗೀತು. ಎಷ್ಟು ಉಳಿಸಿದಾನಂದರೆ 7 ಗೋಲಿನ ಉಳಿಸಿದ್ದಾನೆ. ಈಗ ನನ್ನ ಸರದಿ, ಎಷ್ಟು ಉಳಿಸ್ತೀನಿ ಅಂತ ನೋಡೋಣ. ನಾವು ಸಣ್ಣ ಮಕ್ಕಳಲ್ಲೆಲ್ಲ ಇದು ಸಿಕ್ಕಾಪಟ್ಟೆ ಆಟ ಆಡ್ತಾ ಇದ್ವಿ. ನೀವೆಲ್ಲ ಆಟ ಆಡಿರೋ ನೆನಪಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇವಾಗ ಮರ್ತೋಗಿದ್ದೀನಿ, ನೋಡುವ ಎಷ್ಟು ಗೋಲಿ ಉಳಿಯುತ್ತೆ ಅಂತ. ನಂದು ಫೈನಲಾಗಿ ಇನ್ನು ಮುಗಿಯಲ್ಲ ಅನಿಸುತ್ತೆ. ಒಂದು 2-3 ಸರಿ ಹಾಡಿದ್ರೆ ಪ್ರಾಕ್ಟೀಸು ನೆನಪೆಲ್ಲ ಮತ್ತು ಮೆಮೊರಿ ಬ್ಯಾಕ್ ಅಂತ ಬರ್ಬೋದು. ಎಸ್, ನೋಡೋಣ. ಇಲ್ಲಿ ಯಾವುದೇ ಕಾರಣಕ್ಕೂ ಫುಲ್ ಕಂಪ್ಲೀಟ್ ಮಾಡಲ್ಲ ಅಂತ ನನ್ನ ಎಕ್ಸ್ಪೆಕ್ಟ್ ಇದೆ. ಯಾಕೆಂದರೆ ತುಂಬ ವರ್ಷಗಳೇ ಆಗೋಗಿದೆ ಫ್ರೆಂಡ್ಸ್ ನಾನು ಇದೆಲ್ಲ ಆಟ ಆಡಿ. ನೀವೆಲ್ಲ ಆಟ ಆಡ್ತಿದ್ರ ಮೊದಲಿನ ಕಾಲದಲ್ಲಿ ನಾವೆಲ್ಲ ಮರ್ಕೋತಿ ಆಟ ಆಡ್ತಿದ್ವಿ. ಚಿನ್ನಿದಾಂಡು, ಗೋಳಿ, ವಾಲಿಬಾಲು, ರನ್ನಿಂಗ್ ರೇಸು, ಮಣ್ಣು ಹಾವು ಚಿಕ್ಕು ಚೆನ್ನೈ ಕುಪ್ಪಳು ಅಂತೆಲ್ಲ ಆಟ ಆಡ್ತಿದ್ವಿ. ಈಗಿನ ಕಾಲದಲ್ಲಿ ಎಲ್ಲ ಆಡ್ತಾರೆ ಮಕ್ಕಳು, ಮೊಬೈಲ್ ಮೊಬೈಲ್ ಇದ್ದರೆ, ಮೊಬೈಲು ಟಿ ವಿ ಇದ್ದರೆ ಏ ಹೋಗಮ್ಮ ಯಾರು ಆಟ ಆಡೋದು ಅಂತೆಲ್ಲ ಆಟ ಆಡ್ದಲ್ಲ. ನಾವೆಲ್ಲ ಆಟ ಆಡಿದಷ್ಟೆಲ್ಲ ಮಕ್ಳು ಇವಾಗ ಆಟ ಆಡಲ್ಲ, ಅದೇ ಫೀಲ್ ಆಗತ್ತೆ. ಅದಕ್ಕೆ ನಾವೆಲ್ಲ ಏನೆಲ್ಲ ಆಟ ಆಡ್ತಿದ್ವೋ ಅದೆಲ್ಲ ಮಕ್ಳ ಕೈಯಲ್ಲಿ ಆಟ ಆಡಿಸ್ಬೇಕು ಅಂತ ನನ್ನ ಅನಿಸಿಕೆ. ಆದ ಕಾರಣ ಇದು ಇನ್ನೆಂಗೆ ರೋಡಲ್ಲೆಲ್ಲೋ ಆಟ ಆಡೋಕ್ಕಾಗಲ್ಲ, ಅದಕ್ಕೆ ಇದಾದರೂ ನೋಡೋಣ. ನಾನು ಫೈನಲಾಗಿ 6 ಗೋಲಿನ ಉಳಿಸಿದ್ದೀನಿ. ಎಸ್, ಅಲ್ಲಿಂದ ಮತ್ತೆ ಇಲ್ಲಿ ಗಿಡ ತುಂಬ ಇದೆ, ಬನ್ನಿ ನೋಡೋಣ. ಮಲ್ಲಿಗೆ ಹೂವು ಅಂತೂ ಈ ಗಿಡದಲ್ಲಿ ನೋಡ್ತಾ ಇದ್ದೀರಾ, ಒಂದು ಸುಮಾರು 1-2 ಕೆಜಿಯಷ್ಟು ಹೂವು ಸಿಗ್ತಾ ಇತ್ತು. ಆಲ್ರೆಡಿ ಒಬ್ಬರು ಕಿತ್ಕೊಂಡು ಹೋಗಿಬಿಟ್ಟಿದ್ರು. ಕಿತ್ತು ಆದಮೇಲೆ ನಾನು ನಮ್ಮತ್ತೆ ಹೋಗಿ ಹೂವನ್ನ ಕಿತ್ಕೊಂಡು ಬರೋಣ, ಮಲ್ಲಿಗೆ ಪೋಣಿಸ್ಬಿಟ್ಟು ಮುಡ್ಕೋಬೇಕು, ತುಂಬ ದಿನ ಆಗಿತ್ತು ಅಂತ ಇದ್ದಿದ್ದಕ್ಕೆ
ನೋಡ್ತಾ ಇದ್ದೀರಾ ಕವರಲ್ಲಿ ಎಷ್ಟು ಹೂವು ಕಿತ್ಕೊಂಡೆ ಅಂತ. ತುಂಬ ಅದ್ಭುತವಾಗಿ ಕಲರ್ಫುಲ್ಲಾಗಿ ನ್ಯಾಚುರಲಾಗಿ ಬೆಳೆದಿರೋ ಹೂವು ಫ್ರೆಂಡ್ಸ್. ಇದಕ್ಕೆ ಯಾವುದೇ ಥರ ಮೆಡಿಸ್ನೆಲ್ಲ ಏನೂ ಹಾಕಿಲ್ಲ, ಮೆಡಿಸಿನ್ ಏನೂ ಹೊಡೆಯಲ್ಲ, ಮದ್ದೇನೂ ಹೊಡೆದಿಲ್ಲ. ತುಂಬ ಚೆನ್ನಾಗಿ ಇದು ವರ್ಷದಲ್ಲಿ 2 ಬಾರಿ ಬಿಡುತ್ತೆ ಈ ಗಿಡ. 7 ಸುತ್ತಿನ ಮಲ್ಲಿಗೆ ಅಂತೀವಲ್ಲ ಅದು ಇದು. ಊರಲ್ಲಿ ಹೋದಾಗ ನಾನು ಈ ಮಲ್ಲಿಗೆ ಹೂವನ ಕಿತ್ತು ಪೋಣಿಸ್ಬಿಟ್ಟು ಮುಡ್ಕೊತೀನಿ. ತುಂಬ ಅದ್ಭುತವಾಗಿರುತ್ತೆ, ತುಂಬಾ ಇಷ್ಟ ನನಗೆ. ನೀವೆಲ್ಲ ಈ ಥರ ಎಲ್ಲ ಊರಿಗೆ ಹೋದಾಗೆಲ್ಲ ಏನಾದರೂ ಕೆಲಸ ಮಾಡಿದ್ದೀರಾ, ಈ ಥರ ಎಲ್ಲ ಹೂವು ಕಿತ್ಕೊಂಡು ಏನಾದರೂ ಪೋಣಿಸಿ ಕಟ್ಟಿರೋದಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಸ್, ಹೆಂಗೇನು ಹೂವು ಕಿತ್ಕೊಂಡು ಮನೆಗೆ ಬರೋಷ್ಟರಲ್ಲಿ ನನ್ನ ಮಗಳು ಆಟನ ಯಾರಿಗೆ ಹೇಳೋಣ ಹೇಳಿ, ಸಿಕ್ಕಾಪಟ್ಟೆ ಅವಳಿಗೆ. ನನ್ನ ಮಕ್ಳಿಗೆ ಇಬ್ರಿಗೂ ಅಷ್ಟೇ, ಮಣ್ಣು ಸಿಕ್ಕಿಬಿಟ್ರೆ ಅಂತೂ ಮಣ್ಣಲ್ಲಿ ನೀರು ಹಾಕಿ ಚಿಕ್ಕಿ ಅದರಲ್ಲಿ ಏನಾದರೂ ಒಂದು ಗೊಂಬೆ ಥರ ಪ್ರಿಪೇರ್ ಮಾಡಿಕೊಂಡು ಆಟ ಆಡೋದೇ ಕೆಲಸವಾಗಿರುತ್ತೆ ಅವ್ರಿಗೆ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಿಮಗೆಲ್ಲ ಇಷ್ಟವಾಗಿರುವ ಕಂಟೆಂಟನ್ನು ಕೊಟ್ಟಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಿದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನನಗೆ ಎನ್ಕರೇಜ್ ಮಾಡ್ತಾ ಇರಿ. ನಿಮ್ಮ ಪ್ರೋತ್ಸಾಹ, ನಿಮ್ಮ ಅಭಿಪ್ರಾಯ ನನಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್, ತೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಅಪ್ ಮಾಡ್ತೀನಿ. ಇದೇ ತರಹದ ಇಂಟ್ರೆಸ್ಟಿಂಗ್ ಕಂಟೆಂಟ್ ತಗೊಂಡು ನಿಮ್ಮೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.